ಜೆಡಿಎಸ್ ವಿಲೀನದ ಬಗ್ಗೆ ಮಾತನಾಡುವುದು ದೇವೇಗೌಡರಿಗೆ ಮಾಡಿದಂತ ಅಪಮಾನ ಅಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ವಿಲೀನದ ಬಗ್ಗೆ ಮಾತನಾಡುವುದು ದೇವೇಗೌಡರಿಗೆ ಮಾಡುವಂತ ಅವಮಾನ ಅಗತ್ಯ ಬಿದ್ದಾಗಲೆಲ್ಲ ಜೆಡಿಎಸ್ ನಿಂದ ನಾವು ಸಹಕಾರವನ್ನ ಪಡೆಯುತ್ತೇವೆ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ। ಜೆಡಿಎಸ್ ಅಂತಕಂತದ್ದು ದೇವೇಗೌಡರು ಕಟ್ಟಿದ ಪಕ್ಷ, ಜೆಡಿಎಸ್ ವಿಲೀನದ ಬಗ್ಗೆ ಮಾತನಾಡೋದು ದೇವೇಗೌಡರು ಮತ್ತು ಎಚ್ಡಿಕೆ ಅವರಿಗೆ ಮಾಡಿದ ಅವಮಾನ, ಭವಿಷ್ಯದಲ್ಲಿ ಅಗತ್ಯ ಬಿದ್ದ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನ ಕೊಡಬಹುದು, ಜೆಡಿಎಸ್ ವಿಲೀನದ ಬಗ್ಗೆ ಬಿಜೆಪಿಯಲ್ಲಿ ಯಾರು ಮಾತನಾಡಬಾರದು ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಜೆಡಿಎಸ್ ವಿಚಾರದಲ್ಲಿ ಸರ್ ಏನು ನಿಲುವು ಅಂತ ವಿಲೀನ ಕೇಳಿ ಬರ್ತಿದೆ। ದೇವೇಗೌಡರು ಕಟ್ಟಿರುವಂತ ಪಕ್ಷ, ಕುಮಾರಸ್ವಾಮಿ ಅವರ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಆ ಪಕ್ಷವನ್ನ ಬಲಪಡಿಸಿ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತ ಪ್ರಯತ್ನ ಮಾಡುತ್ತಿರುವಂತ ಅವರ ಬಗ್ಗೆ ಏನೋ ಪಕ್ಷ ಬೇರೆಯ ಜೊತೆ ವಿಲೀನ ಆಗುತ್ತೆ ಮತ್ತೊಂದು ಮಗದೊಂದು ಮಾತಾಡುವಂತದ್ದು ಪ್ರಧಾನಿ ದೇವೇಗೌಡರಿಗೆ ಮತ್ತೆ ಪಕ್ಷದ ಅಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಅಪಮಾನ ಮಾಡಿದಂತೆ ಇದು। ಈ ರೀತಿ ಮಾತುಗಳನ್ನು ನಾನು ಮಾತಾಡಕ್ಕೆ ಸಿದ್ಧ ಇಲ್ಲ, ಬೇರೆ ಯಾರು ಮಾತಾಡಬಾರದು। ಅವರು ವಿಧಾನ ಪರಿಷತ್ತಲ್ಲಿ ಸಭಾಪತಿಗಳ ಚುನಾವಣೆಯ ಸಂದರ್ಭದಲ್ಲಿ ಅವರು ನಿಲ್ಲಿಸಬೇಕು ಅನ್ನೋ ಸಮಯದಲ್ಲಿ ಸಹಕಾರವನ್ನು ಕೇಳಿದಾಗ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ। ಅದೇ ರೀತಿ ಮುಂದೆ ಏನೋ ಅಗತ್ಯ ಇದ್ದಾಗ ನಮಗೆ ಸಹಕಾರ ಕೊಡಬಹುದು। ಆದರೆ ಅವರು ಆ ಪಕ್ಷವನ್ನು ಕಟ್ಟುತ್ತಿರೋ ಸಮಯದಲ್ಲಿ ಅವರೆಲ್ಲ ಬೇರೆ ಪಕ್ಷ ವಿಲೀನ ಆಗ್ತಾರೆ ಮತ್ತೊಂದು ಮಗದೊಂದು ಇಡುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ। ಆ ಪ್ರಶ್ನೆ ಇನ್ನೂ 2.5 ವರ್ಷ ವಿಧಾನಸಭಾ ಚುನಾವಣೆ ಇದೆ, ನಮ್ಮ ಪಾಡು ನಾವು ಪಕ್ಷವನ್ನು ಕಟ್ತೇವೆ, ಅವ್ರ ಪಾಡ್ಗೆ ಅವ್ರ ಪಕ್ಷ ಕಟ್ತೇವೆ। ಸೊ ಅದರಿಂದ ಈ ರೀತಿ ಎಂದೂ ಯಾರೂ ಮಾತಾಡಬಾರ್ದು, ನಮ್ಮ ಪಕ್ಷದ ಮುಖಂಡರು ಯಾರೂ ಮಾತನಾಡಬಾರ್ದು, ಈ ಮಾತನ್ನು ನಾನು ಯಾರೂ ಮಾತಾಡಬಾರ್ದು ಅಂತ ಹೇಳಿದ್ರು। ಯಡಿಯೂರಪ್ಪನವರ ಮಾತನ್ನು ತಾವು ಕೇಳಿಸ್ಕೊಳ್ತಾ ಇದ್ರಿ, ಜೆಡಿಎಸ್ ವಿಲೀನದ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಮಾಡಿದ ಅವಮಾನದ ಹಾಗೆ ಅಲ್ಲೂ ಕೂಡ ತುಂಬಾ ಸಾಫ್ಟ್ ಆಗಿ ಮಾತನಾಡಿದ್ದಾರೆ ಯಡಿಯೂರಪ್ಪನವರು। ಇನ್ನು 2.5 ವರ್ಷ ಇದೆ ಚುನಾವಣೆಗೆ, ಅವ್ರ ಪಾಡಿಗೆ ಅವ್ರ ಪಕ್ಷ ಕಟ್ತಾರೆ, ನಮ್ಮ ಪಾಡಿಗೆ ನಾವು ಪಕ್ಷ ಕಟ್ತೀವಿ, ಆದರೆ ಈ ರೀತಿಯಾದಂತಹ ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು, ಭವಿಷ್ಯದಲ್ಲಿ ಅಗತ್ಯ ಬಿದ್ದ ಸಂದರ್ಭದಲ್ಲಿ ಅವರು ನಮಗೆ ಸಹಕಾರವನ್ನು ಕೊಡಬಹುದು, ಅಗತ್ಯ ಬಿದ್ದಾಗಲೆಲ್ಲ ನಾವು ಜೆಡಿಎಸ್ನಿಂದ ಸಹಕಾರವನ್ನು ಪಡಿತೀವಿ ಅಂತ ಹೇಳೋದ್ರ ಮುಖಾಂತರ ಇನ್ನು ಮುಂದೆ ಯಾರೂ ಕೂಡ ಜೆಡಿಎಸ್ ಪಕ್ಷದ ವಿಲೀನದ ಬಗ್ಗೆ ಓಪನ್ ಆಗಿ ಮಾತನ್ನು ಆಡಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು। ಜೆಡಿಎಸ್ ವಿಚಾರದಲ್ಲಿ ಸರ್ ಏನು ನಿಲುವು ಅಂತ ವಿಲೀನ ಕೇಳಿ ಬರ್ತಿದೆ। ದೇವೇಗೌಡರು ಕಟ್ಟಿರುವಂತ ಪಕ್ಷ, ಕುಮಾರಸ್ವಾಮಿ ಅವರ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಆ ಪಕ್ಷವನ್ನ ಬಲಪಡಿಸಿ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿರುವಂತ ಅವ್ರ ಬಗ್ಗೆ ಏನೋ ಪಕ್ಷ ಬೇರೆಯ ಜೊತೆ ವಿಲೀನ ಆಗುತ್ತೆ ಮತ್ತೊಂದು ಮಗದೊಂದು ಮಾತಾಡುವಂಥದ್ದು ಪ್ರಧಾನಿ ದೇವೇಗೌಡರಿಗೆ ಮತ್ತೆ ಪಕ್ಷದ ಅಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಅಪಮಾನ ಮಾಡಿದಂತೆ ಇದು। ಈ ರೀತಿ ಮಾತುಗಳನ್ನು ನಾನು ಮಾತಾಡಕ್ಕೆ ಸಿದ್ಧ ಇಲ್ಲ, ಬೇರೆ ಯಾರೂ ಮಾತಾಡಬಾರ್ದು। ಅವರು ವಿಧಾನ ಪರಿಷತ್ತಲ್ಲಿ ಸಭಾಪತಿಗಳ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ನಿಲ್ಲಿಸಬೇಕು ಅನ್ನೋ ಸಮಯದಲ್ಲಿ ಸಹಕಾರವನ್ನು ಕೇಳಿದಾಗ ಅವ್ರು ಸಹಕಾರವನ್ನು ಕೊಟ್ಟಿದ್ದಾರೆ। ಅದೇ ರೀತಿ ಮುಂದೆ ಏನೋ ಅಗತ್ಯ ಇದ್ದಾಗ ನಮಗೆ ಸಹಕಾರ ಕೊಡಬಹುದು। ಆದರೆ ಅವರು ಆ ಪಕ್ಷವನ್ನು ಕಟ್ಟುತ್ತಿರೋ ಸಮಯದಲ್ಲಿ ಅವರೆಲ್ಲ ಬೇರೆ ಪಕ್ಷ ವಿಲೀನ ಆಗ್ತಾರೆ ಮತ್ತೊಂದು ಮಗದೊಂದು ಇಡುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ। ಆ ಪ್ರಶ್ನೆ ಇನ್ನೂ 2.5 ವರ್ಷ ವಿಧಾನಸಭಾ ಚುನಾವಣೆ ಇದೆ, ನಮ್ಮ ಪಾಡು ನಾವು ಪಕ್ಷವನ್ನು ಕಟ್ತೇವೆ, ಅವ್ರ ಪಾಡ್ಗೆ ಅವ್ರ ಪಕ್ಷ ಕಟ್ತೇವೆ। ಸೊ ಅದರಿಂದ ಈ ರೀತಿ ಎಂದೂ ಯಾರೂ ಮಾತಾಡಬಾರ್ದು, ನಮ್ಮ ಪಕ್ಷದ ಮುಖಂಡರು ಯಾರೂ ಮಾತನಾಡಬಾರ್ದು, ಈ ಮಾತನ್ನು ನಾನು ಯಾರೂ ಮಾತಾಡಬಾರ್ದು ಅಂತ ಹೇಳಿದ್ರು। ಯಾಕೆ ಇದು ಯಡಿಯೂರಪ್ಪನವರು ಆಡಿರ್ತಕ್ಕಂಥ ಮಾತು ಅಂದರೆ ಬಹುತೇಕ ಎಲ್ಲರೂ ಕೂಡ ಈ ವಿಚಾರಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ। ಮುಖ್ಯಮಂತ್ರಿಗಳು ಮಾತನಾಡಿದ್ರು, ಬಿಜೆಪಿ ರಾಜ್ಯ ಉಸ್ತುವಾರಿಯು ಮಾತನಾಡಿದ್ರು, ಈ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ, ಕುಮಾರಸ್ವಾಮಿಯವರು ಮಾತನಾಡಿದ್ರು, ನಾನು ಬದುಕಿರೋ ತನಕನೂ ಕೂಡ ನಾನು JDS ವಿಲೀನದ ಸಂದರ್ಭಗಳೇ ಬರೋದಿಲ್ಲ ಅಂತನ್ಬಿಟ್ಟು, ಆದರೂ ಅಲ್ಲಲ್ಲಿ 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 ಈ ಮಾತುಗಳು ಕೇಳಿ ಬರ್ತಾ ಇತ್ತು। ಅದಕ್ಕೆ ಯಡಿಯೂರಪ್ಪನವ್ರು ಹೇಳಿರೋದು, ಇನ್ನು ಮುಂದೆ ಯಾರು ಬಹಿರಂಗವಾಗಿ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಡಬಾರ್ದು, ನಾನು ಮಾತಾಡಲ್ಲ, ನಮ್ಮ ಪಕ್ಷದ ಯಾವ ನಾಯಕರು ಕೂಡ ಮಾತನಾಡಬಾರ್ದು, ಅವ್ರ ಪಾಡಿಗೆ ಅವ್ರ ಪಕ್ಷವನ್ನು ಕಟ್ತಾರೆ, ನಮ್ಮ ಪಾಡಿಗೆ ನಾವು ಪಕ್ಷವನ್ನು ಕಟ್ತೀವಿ, ಅಗತ್ಯ ಬಿದ್ದಾಗ ಅವ್ರು ನಮಗೆ ಸಹಕಾರ ಕೊಡ್ತಾರೆ, ನಮ್ಮ ಅವರ ಬಾಂಧವ್ಯ ಹೀಗೇ ಮುಂದುವರಿಯುತ್ತೆ ಹೊರತು ನಮ್ಮ ಪಕ್ಷದ ಒಳಗಡೆ ಅವ್ರದ್ದು ವಿಲೀನವಾಗುತ್ತೆ ಅಂತಕ್ಕಂಥ ಮಾತು ಚರ್ಚೆ ಬೇಡ ಅಂತಕ್ಕಂಥದ್ದು। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮಸೂದ್ ಅವರಿಂದ। ಮಸೂದ್, ಇತ್ತೀಚೆಗೆ JDS ಪಕ್ಷ BJPಯಲ್ಲಿ ವಿಲೀನವಾಗುತ್ತೆ ಅನ್ನೋದು ಹೆಚ್ಚೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇರೋ ಈ ಸಂದರ್ಭದಲ್ಲಿ ಬಹುತೇಕ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಇದಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ।
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು, ಯಡಿಯೂರಪ್ಪನವರು ಮಾತನಾಡಿದ್ರು, ಅರುಣ್ ಸಿಂಗ್ ಮಾತಾಡಿದ್ದಾರೆ. ಸೊ ಈ ವಿಚಾರಕ್ಕೆ ತೆರೆ ಎಳಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಎಲ್ಲರೂ ಹಾಗಾದ್ರೆ ಅಂತ. ಅರವಿಂದ್, ನಿಜಕ್ಕೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಲ್ಲೂ ಕೂಡ ಒಂದು ರೀತಿ ಗೊಂದಲದ ಗೂಡಾಗಿರುವಂಥದ್ದು ಎರಡೂ ಪಕ್ಷಗಳು. ಈ ಯಾಕೆ ಈ ಚರ್ಚೆ ಬಂತು, ಯಾವ ಸಂದರ್ಭಕ್ಕೆ ಬಂತು ಅನ್ನೋದೇ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಆದರೆ ಚರ್ಚೆ ಮಾತ್ರ ಜೋರಾಗಿ ನಡೀತಾ ಇರುವಂಥದ್ದು ಜೆ ಡಿ ಎಸ್ ಬಿಜೆಪಿಯಲ್ಲಿ ವಿಲೀನ ಆಗುತ್ತೆ ಅಂತ. ಈಗ ಈ ಒಂದು ವಿಚಾರ, ಈ ಒಂದು ಚರ್ಚೆ ಎಲ್ಲ ಎರಡೂ ಪಕ್ಷಗಳ ನಾಯಕರುಗಳಿಗೆ ಒಂದು ರೀತಿ ಮುಜುಗರ ಕೂಡ ಉಂಟು ಮಾಡಿರುವಂಥದ್ದು. ಎಲ್ಲಿ ಇದನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಅನ್ನುವಂಥ ಆತಂಕ. ಆದರೆ ನಿನ್ನೆಯಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ವಿಲೀನ ಚರ್ಚೆ ಆಗ್ತಾ ಇಲ್ಲ, ಈ ಸಂದರ್ಭಕ್ಕೆ ಯಾವುದೇ ವಿಲೀನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಇದನ್ನೇ ಪತ್ರಿಕಾ ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ರು. ಈಗ ಮತ್ತೊಮ್ಮೆ ಅಧಿಕೃತವಾಗಿ ಬೈಟ್ ಕೊಡೋ ಮೂಲಕ ಅವರು ಸ್ಪಷ್ಟಪಡಿಸಿರುವಂಥದ್ದು, ಸಭಾಪತಿ ಬದಲಾವಣೆ ವಿಚಾರದಲ್ಲಿ ಮಾತ್ರ ನಾವು ಸಹಕಾರ ಕೇಳಿದ್ವಿ, ಸಹಕಾರ ಕೊಟ್ಟಿದ್ರು, ಮುಂದೆನೂ ಕೂಡ ಇದೇ ತರಹದ ಸಹಕಾರ ಕೊಡಬಹುದು. ಆದರೆ ವಿಲೀನ ವಿಚಾರ ಮಾತಾಡೋದು ಸರಿಯಲ್ಲ, ಅದು ಯಾರಿಗೂ ಶೋಭೆ ತರೋಲ್ಲ. ಜೆ ಡಿ ಎಸ್ ಪಕ್ಷವನ್ನು ದೇವೇಗೌಡರು ಕಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ವಿಲೀನ ಬಗ್ಗೆ ಮಾತಾಡೋದ್ರಿಂದ ಅವರಿಬ್ಬರಿಗೂ ಕೂಡ ಅಪಮಾನ ಮಾಡಿದಂತ ಆಗುತ್ತೆ. ನಮ್ಮ ಮುಖಂಡರು ಕೂಡ ಯಾರಿಗೂ ಮಾತಾಡಬೇಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದೇವೆ, ನಾನು ಕೂಡ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರು ಕೂಡ ಎಲ್ಲ ಪ್ರಮುಖ ನಾಯಕರು ಕೂಡ ತೆರೆ ಎಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವರು ನಾಯಕರು ಏನೇ ಕಸರತ್ತು ಮಾಡಿದ್ರು ಕೂಡ ಚರ್ಚೆ ಮುಂದುವರಿಯುತ್ತೆ. ಯಾಕೆಂತಂದ್ರೆ ಜೆ ಡಿ ಎಸ್ ಬಗ್ಗೆ ಬಿಜೆಪಿ ನಾಯಕರಿಗಿರುವಂತಹ ಸಾಫ್ಟ್ ಕಾರ್ನರ್ ಇದೆಯಲ್ಲ, ಅದು ಯಾವಾಗಲೂ ಕೂಡ ಈ ಸದ್ಯದ ಮಟ್ಟಿಗೆ ಕಡಿಮೆ ಆಗಲ್ಲ. ಹಾಗಾಗಿ ಈ ಚರ್ಚೆ ಹಾಗೆ ಮುಂದುವರಿಯುತ್ತೆ, ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.